ಮೊಳಕಲ್ಮೂರು ಚಳ್ಳಿಕೆರೆ ಭಾಗಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಟ್ಟರೆ ಈ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ರೈತ ಸೈಯದ್ ಅನ್ವರ್ ತಿಳಿಸಿದರು. ಚಿಕ್ಕ ವಯಸ್ಸಿನಿಂದಲೂ ಕೃಷಿಯ ಮೇಲೆ ಹೆಚ್ಚಿನ ಆಸಕ್ತಿ ಹೊಂದಿರುವ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ತಮ್ಮ 14 ಎಕರೆ ಭೂಮಿಯಲ್ಲಿ ಅಡಕೆ ಬೆಳೆ ಬೆಳೆಸಿದ್ದು ಈ ಭಾಗದಲ್ಲಿ ರೈತರಿಗೆ ಬೆಳೆ ಬೆಳೆಯಲು ಬೇಕಾದ ಸೂಕ್ತ ನೀರಾವರಿ ಸೌಲಭ್ಯ ಇಲ್ಲದಿರುವುದು ಬೇಸರದ ಸಂಗತಿಯಾಗಿದೆ. ಈ ಭಾಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಆದರೆ ಎಲ್ಲ ಕೆರೆಗಳಿಗೆ ನೀರು ತುಂಬಲಿದ್ದು ರೈತರಿಗೆ ಅನುಕೂಲವಾಗಲಿದೆ. ಅಲ್ಲದೆ ಸಕಾಲದಲ್ಲಿ ಸೂಕ್ತ ಮಳೆ ಬಂದಲ್ಲಿ ರೈತರಿಗೆ ಅನುಕೂಲವಾಗುತ್ತದೆ ಎಂದು ರೈತ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ತಿಳಿಸಿದರು. 15 ಎಕರೆ ನಮ್ಮದು ಹೊಲ ಐತೆ, ಎಲ್ಲ ಅಡಕೆ ಗಿಡ ಹಾಕಿದ್ವಿ. ಈಗ ಬಂದಿರತಕ್ಕಂಥದ್ದು 8-9 ಎಕರೆಗೆ ಬಂದೈತೆ. ಅದರಲ್ಲಿ ಹೆಚ್ಚು ಕಮ್ಮಿ 4,000 ಗಿಡ ಇದ್ದಾವೆ. ಎಲ್ಲ 9 ಎಕರೆ ಅಲ್ಲಿ ಅಡಕೆಗೆ ಬಂದೈತೆ. ಇನ್ನು ಆ ಕಡೆದು 5 ಎಕರೆ ಅಡಕೆ ಗಿಡ ಇಟ್ಟಿದ್ವಿ, ಪಪ್ಪಾಯಿ ಅದಕ್ಕೆ ಹಾಕ್ತೀವಿ. ಇನ್ನು ಈ ವರ್ಷ ಮಳೆ ಬೆಳೆ ಕಮ್ಮಿ ಆಗೈತೆ, ಈ ವರ್ಷ ಅಡಕೆನೂ ಕಮ್ಮಿ ಆಗೈತೆ. ಒಂದು ವರ್ಷಕ್ಕೆ ಇನ್ನು ಹೆಚ್ಚಿನ ಮಳೆ ಬಂದರೆ ದೇವ್ರ ದಯದಿಂದ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಭಾಗದಾಗೆ ಭದ್ರಾ ಮೇಲ್ದಂಡೆ ಬರಬೇಕಾಗಿತ್ತು, ಬಂದಿಲ್ಲ. ಇದುವರೆಗಾಗಿ ನಮ್ಮ ಈ ಇದಕ್ಕೆ ಬರೀ ಇದು ಕೆರೆಗಳಿಗೆ ಬರ್ತೈತಂತೆ, ಇದು ಪೈಪ್ ಲೈನ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿದ್ರೆ ಇದುವರೆಗಾಗಿ ಅದು ಎಲ್ಲ ಕಾರ್ಯರೂಪಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದೈತೆ, ಹೆಚ್ಚಿನದಾಗಿ ಈಗ ಭದ್ರಾ ಮೇಲ್ದಂಡೆ ಬರ್ತೈತಂತೆ. ನಾವು ಭಾಳ ರೈತರು ನಿರೀಕ್ಷೆಗೆ ಇದ್ದಾರೆ, 100% ಬರ್ತೈತೆ. ಜನಗಳು ರೈತರಿಗೆ ಅನುಕೂಲ ಆಗುತ್ತೆ, ಮುಂದಿನ ದಿನಗಳಲ್ಲಿ ಮಳೆನೂ ಹೆಚ್ಚಾಗಿ ಊರಿಗೆ ಎಲ್ಲ ಊರುಗಳಿಗೆ ಸಂಪೂರ್ತಿ ಆಗ್ತೈತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೋದ ವರ್ಷ ನಮ್ಮದು 150 ಕ್ವಿಂಟಲ್ ಅಡಕೆ ಆಗಿತ್ತು, ಈ ವರ್ಷ 150 ಕ್ವಿಂಟಲ್ ಆಗುತ್ತೆ. ಯಾಕಂದರೆ ಮಳೆ ಭಾಳ ಕಮ್ಮಿ. ಈ ನಮ್ಮ ಕ್ಷೇತ್ರ ಐತಲ್ಲ ಬಳಕಾವನಮೂರು ಕ್ಷೇತ್ರ, ಅಂದರೆ ಮಳೆ ಎಲ್ಲ ಕಮ್ಮಿನೇ. ಯಾಕಂದರೆ ಅಂಥ ಪರಿಸ್ಥಿತಿಗೆ ಈ ವರ್ಷ ಮಳೆನೇ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ರೈತರು ಸಂತಸ್ತಕ್ಕೆ ಅಂದರೆ ಮಳೆ ಬರಬೇಕು, ಅದಕ್ಕೆ ಭದ್ರಾ ಮೇಲ್ದಂಡೆ ಆದರೆ ಅನುಕೂಲ ಆಗ್ತದೆ.